ಎಲ್ಲರಿಗೂ ನಮಸ್ಕಾರ. ಹರಿದಾಸರ ಬದುಕಿನ ಪ್ರಸಂಗಗಳಲ್ಲಿ ಇನ್ನೊಂದು ಪ್ರಸಂಗದೊಂದಿಗೆ ನಾನಿವತ್ತು ಹಾಜರಾಗಿದ್ದೇನೆ. ಒಂದು ಸಂಸಾರ, ಆ ಸಂಸಾರದಲ್ಲಿ ಪತಿ ತೀರಿಕೊಳ್ತಾರೆ, ಸತಿಯನ್ನು ಆ ಮನೆಯವರು ಹೊರಗೆ ಹಾಕಿಬಿಡ್ತಾರೆ. ಯಾವುದೇ ಪಾಲು ಕೊಡದೆ, ಆರ್ಥಿಕ ಸಹಾಯ ಸಿಗದೆ ಆಕೆ ತನ್ನ ಪುಟ್ಟದಾದಂತಹ ಮಗುವಿನೊಂದಿಗೆ ಬದುಕಿನಲ್ಲಿ ಏನೂ ದಾರಿಗಾಣದೆ ಮನೆಯಿಂದ ಹೊರಗೆ ಬೀಳ್ತಾಳೆ. ಹೊರಗೋ ಸಮುದ್ರದಂತಹ ಜನಸಾಗರ, ಎಲ್ಲಿ ಉಣ್ಬೇಕು, ಏನು ಮಾಡಬೇಕು ಅಂತ ದಿಕ್ಕುಗಾಣದೆ ಎಲ್ಲೆಲ್ಲೇ ಹಬ್ಬ ಹರಿದಿನಗಳಿರ್ತಾವೋ ಅಥವಾ ಎಲ್ಲಿ ಜಾತ್ರೆಗಳು ನಡೀತಾವೋ, ಆರಾಧನೆಗಳು ನಡೀತಾವೋ ಅಂಥಲ್ಲೆಲ್ಲ ಊಟ ಮಾಡ್ತಾ ಕಾಲು ಕಳಿತಿರ್ತಾಳೆ. ಒಂದು ಸಲ ಇಂಥದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅಲ್ಲೇ ಭೋಜನ ಒಂದು ಕ್ರಿಯೆ ನಡೀತಾ ಇರುತ್ತೆ, ಅಂಥಲ್ಲಿ ಹೋಗಿ ಊಟಕ್ಕೆ ಕೂಡ್ತಾಳೆ. ಮಗು ರೋಗ ಪೀಡಿತವಾದಂಥ ಮಗು, ಮೈ ಮೇಲೆಲ್ಲ ವ್ರಣಗಳು ತುಂಬಿಕೊಂಡು ಅದೆಲ್ಲ ಸೋರಿ ವಾಸನೆ ಬರ್ತಾ ಇರ್ತದೆ. ಇದನ್ನು ಗಮನಿಸಿದ ಅಲ್ಲಿ ಜನ ಸಹಿಸಿಕೊಳ್ಳಾರ್ದೆ ಇಂಥ ಎಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ, ಇಲ್ಲಿಂದ ಎದ್ದು ಹೋಗು ಅಂತಿಕೊಂಡು ಅವಳಿಗೆ ಅಪಮಾನ ಮಾಡಿಬಿಡ್ತಾರೆ. ಅಪಮಾನಿತಗೊಂಡಂತಹ ಆ ಮಹಿಳೆ ತೀರಾ ಖಿನ್ನತೆಗೆ ಒಳಪಟ್ಟು ಇದೆಂಥ ಬದುಕಪ್ಪ ನಂದು ಅಂತಿಕೊಂಡು ದಾರಿ ಕಾಣದನೇ ಮರುದಿವಸ ಹಂಪಿಯಲ್ಲಿರುವಂತಹ ಈ ಚಕ್ರತೀರ್ಥದಲ್ಲಿ ಸಾಕಿನ್ನಿದು ಬದುಕು ಅಂಥೇಳಿ ಹೋಗಿ ಆ ಚಕ್ರತೀರ್ಥದಲ್ಲಿ ಹಾರ್ಕೊಂಡು ಬಿಡಬೇಕು ಅಂತಿಕೊಂಡು ನಿರ್ಧರಿಸ್ತಾಳೆ. ಇನ್ನೇನು ನದಿಗೆ ಬೀಳಬೇಕು, ಅದನ್ನು ಒಬ್ಬರು ದಾಸರು ದೂರದಿಂದ ನೋಡ್ತಾರೆ. ಅವರು ತಮ್ಮ ಗುರುಗಳ ಆರಾಧನೆಯನ್ನು ಮಾಡಲು ಅಲ್ಲಿರ್ತಾರೆ. ಅವರು ಈ ನದಿಗೆ ಬೀಳುವಂತಹ ಆ ಹೆಣ್ಣು ಮಗುವನ್ನು ನೋಡಿ ದೂರದಿಂದನೇ ಕೂಗ್ತಾರೆ, ತಾಯಿ ನದಿಗೆ ಹಾರಬೇಡ, ಅದು ಮಹಾಪಾಪ ಅಂತ ಕೂಗಿದರೂ ಸಹ ಇವಳು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾಳೆ. ಕೊನೆಗೆ ದಾಸರು ಹೇಳ್ತಾರೆ, ನೀನು ನದಿಗೆ ಹಾರಿದರೆ ನಿನ್ನ ಹಿಂದೆ ನಾನು ಬರಬೇಕಾಗ್ತದೆ, ಹಿಂದಕ್ಕೆ ಸರಿ ಅಮ್ಮ ಅಂತಿಕೊಂಡು ಕೇಳ್ತಾರೆ. ಕೊನೆಗೆ ಆ ದಾಸರ ಮಾತಿಗೆ ಕಟ್ಟಿಬದ್ಧಳಾಗಿ ಅವಳು ಆ ಹಾರಿಕೊಳ್ಳುವಂತಹ ಒಂದು ನಿರ್ಧಾರದಿಂದ ಹಿಂಸರಿತಾಳೆ. ದಾಸರು ಬಂದು ಅವಳಿಗೆ ಸಾಂತ್ವನ ಹೇಳಿ ಆ ರೋಗ ಪೀಡಿತ ಮಗುವನ್ನು ತಾವು ಕೇಳಿ ಪಡೆದುಕೊಳ್ತಾರೆ. ಆ ಮಗುವನ್ನು ಆರೈಕೆ ಮಾಡ್ತಾರೆ, ಆ ಮಗುವಿನ ರೋಗವನ್ನು ಗುಣಪಡಿಸ್ತಾರೆ. ಕೊನೆಗೆ ಆ ಮಗುವನ್ನು ಕೂಡ ಒಬ್ಬ ಅಪರೋಕ್ಷ ಜ್ಞಾನಿಯನ್ನಾಗಿ ಮಾಡ್ತಾರೆ. ಈ ರೀತಿ ಆ ಹೆಣ್ಣು ಮಗಳ ಆ ಒಂದು ಪ್ರಾಣವನ್ನು ಉಳಿಸಿದಂತಹ ದಾಸರೇ ವಿಜಯದಾಸರು. ಅವರು ಸಾಕಿ ಬೆಳೆಸಿದಂತಹ ಆ ಮಗುವೇ ಮುಂದೆ ಮೋಹನದಾಸರಾಗಿ ಬೆಳೀತಾರೆ. ಈ ರೀತಿ ಒಬ್ಬ ಗುರು ಸಿಕ್ಕಾಗ ಒಬ್ಬ ವ್ಯಕ್ತಿ ಏನೆಲ್ಲ ಎತ್ತರಕ್ಕೆ ಬೆಳೀಬಹುದು ಅನ್ನೋದ್ರ ಬಗ್ಗೆ ಈ ಪ್ರಸಂಗದಿಂದ ನಾವು ತಿಳ್ಕೋಬಹುದು. ಮತ್ತೊಬ್ಬರ ಹರಿದಾಸರ ಜೀವನ ಪ್ರಸಂಗದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ. ಒಂದು ತಿಳಿ ನಾ
ವಿಜಯ ರಾಯ ಈ ಆಳೆಗೆ ಬಂದೋ ವಿಜಯ ರಾಯ. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.